ಆಕಾಶವಾಣಿ ಗೆಲುವಿನ ಗುಟ್ಟು ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಸರಣಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9448 46951 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಕೇಳಿ ನಾಟಕ ಗೆಲುವಿನ ಗುಟ್ಟು. ಛೆ, ನಾನು ಪಾರ್ಕ್ಗೆ ಬಂದು ಆಗ್ಲೇ 11:29 ಆಯ್ತು, ಇನ್ನೂ ಈ ಮೋಹನ ಬಂದೇ ಇಲ್ಲ. ನಿಶ್ಚಿತಾರ್ಥಕ್ಕೆ ಮೊದಲು ಓಡೋಡ್ ಬರ್ತಾ ಇದ್ದವನು, ಈಗ ಟೈಮ್ ಕೀಪ್ ಅಪ್ ಮಾಡ್ತಾ ಇಲ್ಲಪ್ಪ. ಬರಲಿ, ಚೆನ್ನಾಗಿ ದಬಾಯಿಸ್ಬಿಡ್ತೀನಿ. ಓ, ಲೇಟಾಗೋಯ್ತಲ್ಲಪ್ಪ, ಏನು ಮಾಡೋದು, ಮಾಲಾ ಸಿಟ್ಟಾಗ್ಬಿಟ್ಟಿರ್ತಾಳೆ, ಏನು ಮಾಡಲಿ ಈಗ. ಹಿಂದ್ಗಡೆಯಿಂದ ಹೋಗಿ ಅವಳು ಕಣ್ಣು ಮುಚ್ಚಿಬಿಡ್ತೀನಿ, ಖುಷಿಯಾಗ್ಬಿಡ್ತಾಳೆ. ನನ್ನ ಹೆಸರು ಏನು ಅಂತ ಹೇಳ್ತಾಳೆ, ಆದರೆ ಹೆಸರು ಹೇಳೋದ್ರಲ್ಲಿ ಏನೂ ಮಜಾ ಇರಲ್ಲ, ಬೇರೆ ರೀತಿ ಹೇಳಬೇಕು. ಆ, ಕೂತಿದ್ದಾಳೆ ಇಲ್ಲೇ. ಬಂದೇ ಬಂದೇ, ಕಣ್ಣು ಮುಚ್ಚಿದೆ. ಯಾರದು ಕಣ್ಣು ಮುಚ್ಚುತ್ತಾ ಇರೋದು? ಬಿಡಿ ಬಿಡಿ ಬಿಡಿ, ನಿನ್ನ ಕಣ್ಣು ಮುಚ್ಚಿದ್ದು ಯಾರು ಅಂತ ತಪ್ಪು ಹೆಸರು ಹೇಳಿದ್ರೆ ನಿನಗೊಂದು ಸಿಹಿ ಮುತ್ತು. ಓಹೋ, ಹೆಸರು ತಪ್ಪು ಹೇಳಬೇಕಾ? ನನ್ನ ಕಣ್ಣು ಮುಚ್ಚಿದ್ದು ಲೇಟ್ ಮಹಿಷಾಸುರನ ವೇಸ್ಟ್ ಮಗ. ಸಾರಿ ಸಾರಿ ಮಲ, 10 ನಿಮಿಷ ಲೇಟ್ ಆಗೋಯ್ತು. 10 ನಿಮಿಷ ಅಲ್ಲ, 12 ನಿಮಿಷ ಲೇಟ್ ಆಗಿದೆ. ನೋಡಿ, ಪಾರ್ಕ್ನ ಗೋಪುರ ಗಡಿಯಾರದಲ್ಲಿ ಎಷ್ಟು ತೋರಿಸ್ತಾ ಇದೆ ಅಂತ. ಗೋಪುರದ ಗಡಿಯಾರದ ಬಗ್ಗೆ ಹೇಳ್ತಿದ್ಯಾ? ನೋಡು, ಅದು ಪಾರ್ಕ್ ಗಡಿಯಾರ, 1 ವರ್ಷದಿಂದ 11:30 ತೋರಿಸ್ತಾ ಇದೆ. ಕಾಗೆ ಬಂದು ಮುಳ್ಳಿನ ಮೇಲೆ ಕೂತ್ರೆ ಆ ಕಾಗೆಯ ಬಹಾರಕ್ಕೆ ಗಡಿಯಾರದ ಕೈ ಸ್ವಲ್ಪ ಕೆಳಗಿಳಿಯತ್ತೆ ಅಷ್ಟೇ. ಮೋಹನ್, ನಿಶ್ಚಿತಾರ್ಥ ಆದ್ಮೇಲೆ ನಿಮಗೆ ನನ್ನ ಬಗ್ಗೆ ಅಸಡ್ಡೆ ಶುರುವಾಗ್ಬಿಟ್ಟಿದೆ. ಅಲ್ಲಲ್ಲೇ, ಅಂಥ ಕೆಟ್ಟ ಅನುಮಾನ ನಿನಗೆ ಯಾಕೆ ಬಂತು? ಮತ್ತಿನ್ನೇನು, ಮೊದಲು ನನಗೋಸ್ಕರ ನೀವು ಮುಂಚಿತವಾಗಿ ಬಂದು ಕಾಯ್ತಾ ಇರ್ತಾ ಇದ್ರಿ. ಹೌದು, ನಾನು ಲೇಟ್ ಆದರೆ ಟೆನ್ಷನ್ ಮಾಡಿಕೊಂಡು ಪಾರ್ಕಿನ ಹುಲ್ಲು ಕಿತ್ತು ಜಗಿತಾ ಕೂತಿರ್ತಾ ಇದ್ರಿ. ಅಫ್ಕೋರ್ಸ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನಾನು ಹುಲ್ಲು ತಿನ್ನೋದನ್ನು ಬಿಟ್ಟಿದ್ದೀನಿ. ನಿಶ್ಚಿತಾರ್ಥ ಆದಮೇಲೆ ನನ್ನನ್ನು ತುಂಬ ಕಾಯಿಸ್ತಾ ಇದ್ದೀರಪ್ಪ, ಏನಿದಕ್ಕೆ ಕಾರಣ? ಅದು ನೋಡು, ಮೀನು ಹಿಡಿಬೇಕಾದ್ರೆ ಗಾಳಕ್ಕೆ ನಾವು ಎರೆಹುಳು ಸಿಗಿಸ್ತೀವಿ, ಹೌದಾ? ಎಲ್ಲಿವರೆಗೆ? ಮೀನ್ ಬುಟ್ಟಿಗೆ ಬೀಳೋವರೆಗೆ. 3 ವರ್ಷ ನಾನು ಅದೇ ಕೆಲಸ ಮಾಡಿದ್ದು, ಈಗ ಯಾಕೆ ಮಾಡ್ತಾ ಇಲ್ಲ? ಅಲ್ಲ, ಮೀನ್ ಬುಟ್ಟಿಲಿ ಬಿದ್ದ ಮೇಲೂ ಅದಕ್ಕೆ ಎರೆ ಹುಳು ತಿನ್ಸಿದ್ರೆ ಜನ ನನ್ನ ಹುಚ್ಚ ಅನ್ಕೊಂಡಿರ್ತಾರೆ. ಏನಂದ್ರಿ? ಏ ಬೇಡ ಬೇಡ ಬೇಡ, ಹೊಡಿಬೇಡ ಹೊಡಿಬೇಡ, ಸಾರಿ, ಐ ಆಮ್ ಸಾರಿ. ಮತ್ತೆ ಮೀನಿನ ಎಕ್ಸಾಂಪಲ್ನ ವಾಪಸ್ ತಗೊಳ್ಳಿ. ಓಕೆ, ಮೀನು ವಾಪಸ್ ತಗೊಂಡಾಯ್ತು, ಈಗ ಮೊಸಳೆ ಎಕ್ಸಾಂಪಲ್ ಕೊಡ್ಲಾ? ಅದೇ ಕೋತಿ ಹೃದಯ ಮತ್ತು ಮೊಸಳೆ ಕತೆ. ಅಯ್ಯೋ, ಇನ್ನು ಮೀನು ಮೊಸಳೆ ಕೋತಿ ಯಾವುದು ಬೇಡ. ಸರಿ ಬಿಡು, ನೀವಿದ್ರೆ ಎಲ್ಲ ಇದ್ದ ಹಾಗೆ. ಓಹ್, ನೋಡಿ, ನಮ್ಮ ಮದ್ವೆಗೆ ಹೇಗೆ ಪ್ಲಾನ್ ಮಾಡಿದ್ದೀರಾ? ನೋಡಮ್ಮ, ನಾನಂತೂ 2 ಕಾಲ್ ರೆಡಿ ಇಟ್ಕೊಂಡಿದ್ದೀನಿ. ನಿಮ್ಮಪ್ಪ ಯಾವಾಗ ಕಾಲ್ ತೊಳೆದು ಕನ್ಯಾದಾನ ಮಾಡ್ತಾರೋ ಆ ಟೈಮ್ ಕರೆಕ್ಟಾಗಿ 2 ಕಾಲ್ ಮುಂದಿಟ್ಬಿಡ್ತೀನಿ. ಒಂದ್ ವೇಳೆ ನಮ್ಮಪ್ಪ ಕಾಲ್ ತೊಳೆಯಲ್ಲ ಅಂತಾನೆ ಇಟ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ? ಅಯ್ಯೋ, ನನ್ನ ಕಾಲ್ ನಾನೇ ತೊಳ್ಕೊತೀನಿ, ಸೆಲ್ಫ್ ಸರ್ವಿಸ್. ಅಲ್ಲ, ನಾನು ಹುಟ್ಟಿದಾಗ್ನಿಂದ ನಿಮ್ಮಪ್ಪನೇ ಏನ್ ಬಂದು ಕಾಲ್ ತೊಳಿತಿದ್ನ? ನಮ್ಮಪ್ಪ ಒಪ್ಲಿಲ್ಲ. ಆಗೇನ್ ಮಾಡ್ತೀರಾ? ಪೃಥ್ವಿರಾಜ ಸಂಯುಕ್ತ ಕಥೆ ಗೊತ್ತಾ? ಹುಡುಗಿ ಅಪ್ಪ ಅಮ್ಮ ಮದುವೆಗೆ ಒಪ್ಪದೇ ಇದ್ದಾಗ ಪೃಥ್ವಿರಾಜ ಏನ್ ಮಾಡ್ದ? ಕುದುರೆ ತಂದ, ಸಂಯುಕ್ತೇನ ಹತ್ತಿಸ್ಕೊಂಡ, ಓಡೋದ. ಆದ್ರೆ ನಿಮ್ ಹತ್ರ ಕುದುರೆ ಎಲ್ಲಿದೆ? ಬಾಡಿಗೆ ಹಾಕ್ತಿರ್ತೀನಿ. ಓಹೋ, ಜಟ್ಕಾ ಕುದುರೆ ಆದ್ರೆ ಅದು ನಮ್ಮಿಬ್ಬರನ್ನ ಹೊರಲ್ಲಪ್ಪ. ನಾನು ರೇಸ್ ಕುದುರೆ ತರ್ತೀನಿ. ರೇಸ್ ಕುದುರೆ ಏನು ನಿಮ್ಗೆ ಬಾಡಿಗೆ ಸಿಗೋಲ್ಲ. ಅಯ್ಯೋ ದೇವ್ರೆ, ನೋಡು, ಪೃಥ್ವಿರಾಜನ ಕಾಲಕ್ಕೆ ಕುದುರೆ,
ಈ ಮೋಹನ ಕಾಲಕ್ಕೆ ಮೋಟರ್ ಬೈಕ್, ಮೋಟರ್ ಬೈಕ್ ನಲ್ಲಿ ನಿನ್ನ ಹಾರಿಸ್ಕೊಂಡು ಹೊಟೋಗ್ತೀನಿ. ಆಗ ನಿಮ್ಮಪ್ಪ ವಿಲ್ಲ ಅಂತ ಒದ್ದ. ಎಂತದ್ದು ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ. ಅಯ್ಯೋ, ಅದರಿಂದ ಏನು ಪ್ರಯೋಜನ ಹೇಳೋ? ಇಬ್ರಿಗೂ 18 ವರ್ಷ ದಾಟಿದೆ, ಇಬ್ರು ಒಂದ್ಸಲ ಓಟು ಮಾಡಿಬಿಟ್ಟಿದ್ದೀವಿ. ನಮ್ಮನ್ನ ಯಾವಪ್ಪನೂ ಏನು ಮಾಡೋಕ್ಕಾಗಲ್ಲ. ಇಷ್ಟಪಟ್ಟು ಒಂದಾದ ಪ್ರೇಮಗಳನ್ನ ಅಗಲಿಸೋದಕ್ಕೆ ಮನುಷ್ಯರಿಗಲ್ಲ ಮನ್ಮಥನಿಗೂ ಸಾಧ್ಯ ಇಲ್ಲ. ಯಾಕಪ್ಪ ಸಾಧ್ಯ ಇಲ್ಲ? ಲೆಟ್ ಅಸ್ ಅನಲೈಸ್. ಈಗ ನೋಡು, ಬಿಲ್ಲುಗಾರರು ಬಾಣ ಬಿಟ್ರೆ ಬಾಣ ತಾಕಿದ ಒಂದು ವಸ್ತು ಎರಡಾಗತ್ತೆ, ಹೌದಾ? ಈಗ ಆಪಲ್ಗೆ ಬಾಣ ಬಿಟ್ರೆ ಆಪಲ್ ಎರಡು ಪೀಸ್, ಹೌದಾ? ಮನುಷ್ಯನಿಗೆ ಬಾಣ ಬಿಟ್ರೆ ದೇಹ ಬೇರೆ ಪ್ರಾಣ ಬೇರೆ, ಎರಡು ಪೀಸ್. ಆದ್ರೆ ಈ ಮನ್ಮಥ ಇದಾನಲ್ಲ, ಅವನು ಪ್ರೇಮಿಗಳಿಗೆ ಬಾಣ ಬಿಟ್ರೆ ಎರಡನ್ನ ಒಂದು ಮಾಡಿಬಿಡ್ತಾನೆ. ಬಾಣ ಬಿಟ್ಟು ಇಬ್ರು ಹೀಗೆ ಒಂದಾಗ್ತಾರೆ. ಛೀ ಬಿಡ್ರಿ, ಅಯ್ಯೋ ಹಿಕ್ಕು ಬಿಡಿ, ಇದು ಪಬ್ಲಿಕ್ ಪಾರ್ಕು, ನಾನೇನು ನಿಮ್ಮ ಗರ್ಲ್ ಫ್ರೆಂಡ್ ಬಿಂದು ಅಲ್ಲ. ಅಯ್ಯೋ ಕರ್ಮನೆ, ಬಿಂದುನ ನಾನು ಮರೆತರು ನೀನು ಮರ್ತಿಲ್ವಲ್ಲೇ? ಅಮಾಯಕ ಹುಡುಗರ ಜೊತೆ ಚೆಲ್ಲಾಟ ಆಡೋ ಆ ಬಿಂದು ನೆನಪಾದ್ರೆ ನನಗೆ ಮೈಯೆಲ್ಲ ಉರಿದು ಹೋಗುತ್ತೆ. ಪ್ಲೀಸ್ ನನ್ನ ಹಳೆ ಕತೆ ಬಿಟ್ಟು ಹಾಕೋ. ನೋಡಿ, ಹಳೆ ಗರ್ಲ್ ಫ್ರೆಂಡ್ಸ್ ನಂಬರ್ಗಳನ್ನೆಲ್ಲ ಮೊಬೈಲ್ನಿಂದ ಡಿಲೀಟ್ ಮಾಡಿದ್ದೀರಾ ತಾನೆ? ಮಾಡಿದ್ದೀನಮ್ಮ, ಮಾಡಿದ್ದೀನಿ. ನೀನು ಹೇಳಿದ್ದನ್ನೆಲ್ಲ ಚಾಚು ತಪ್ಪದೆ ಪಾಲಿಸಿದ್ದೀನಿ. ಗೋಡೆ ದುಮ್ಕೋದನ್ನ ಬಿಟ್ಟಿದ್ದೀರಾ ತಾನೆ? ಅದು ಹಳೆ ಕಾಲದ ಕಾದೆ. ಗೋಡೆ ಜಾಗಕ್ಕೆ ಈಗ ಡೇಟ್ ಬಂದಿದೆ, ಡೇಟ್. ನೋಡಿ, ಈ ಡೇಟಿಂಗ್ ಮಾಡೋದು ನಮ್ಮ ಸಂಸ್ಕೃತಿ ಅಲ್ಲ. ಓ, ನಾನು ಸಿಕ್ಕಾಗಲೆಲ್ಲ ಮೊದಲು ಇದನ್ನೇ ಪ್ರಾರಂಭ ಮಾಡಿಕೊಂಡು ಕೆರಿತಿರ್ತೀಯ. ಸಿ ಸಿ ಸಿ, ಲೆಟ್ಸ್ ಚೇಂಜ್ ದ ಟಾಪಿಕ್. ಓಕೆ ಓಕೆ, ಟುಡೇಸ್ ಮೈನ್ ಟಾಪಿಕ್ ನಮ್ಮಿಬ್ಬರ ಮದುವೆ. ಓಕೆ, ಈಗ ನೀನೆ ಹೇಳು, ನಿಮ್ಮ ಮನೆಯಲ್ಲಿ ನಮ್ಮ ಮದುವೆ ಮಾತುಕತೆ ಹೇಗೆ ನಡೀತಾ ಇದೆ, ಎಲ್ಲಿವರೆಗೂ ಬಂದಿದೆ? ನಮ್ಮ ಅಪ್ಪ ಅಮ್ಮ ಏನೋ ಗುಟ್ಟಾಗಿ ಮಾತಾಡ್ತಾ ಇದ್ರು. ಹೌದಾ? 3 ತಿಂಗಳು ಆಗೋಷ್ಟರಲ್ಲಿ ಮದ್ವೆ ಮುಗಿಸ್ಬಿಡೋಣ ಅಂತ. ಓ, ನಿನಗೆ 3 ತಿಂಗಳಾದ್ಮೇಲೆ ಮದ್ವೆನಾ? ಏನೋ ಏನಂದ್ರಿ? ಅಲ್ಲ, ಸಾರಿ ಸಾರಿ ಸಾರಿ, ಹೊಡಿಬೇಡ, ಪ್ಲೀಸ್ ಹೊಡಿಬೇಡ. ನೋಡು, ಕಿವಿ ಹಿಡಿದು ಮತ್ತೆ ಬಸ್ಕಿ ಹೊಡಿತಾ ಇದ್ದೀನಿ. ಹಾ, ಬಾಯಿ ತಪ್ಪಿ ಸತ್ಯ ಬಂದ್ಬಿಡ್ತು. ನೋಡು, ಪ್ರೇಮ ಅಂದ್ಮೇಲೆ ಇವೆಲ್ಲ ಮಾಮೂಲಲ್ವಾ? ಆಯ್ತು, 3 ಮಂತ್ಸ್ನಲ್ಲಿ ಮದುವೆ ಅಂದ್ರೆ 90 ಡೇಸ್ ತಾನೆ. ವೆಯ್ಟ್ ಮಾಡೋಣ. ಅಲ್ಲ, 3 ವರ್ಷ ಲವ್ ಮಾಡಿದೀವಿ, 3 ತಿಂಗಳು ವೆಯ್ಟ್ ಮಾಡೋಕ್ಕಾಗಲ್ವಾ? ಇದನ್ನ ಗ್ರೇಸ್ ಪೀರಿಯಡ್ ಅನ್ಕೊಂಡ್ಬಿಡ್ತೀನಿ. ಸರಿನಪ್ಪ, ಈಗ ಬನ್ನಿ, ದೇವಸ್ಥಾನಕ್ಕೆ ಹೋಗೋಣ. ಹೌದೌದು, ಭಕ್ತಿಯಿಂದ ಹೋಗೋಣ. ಎಷ್ಟು ಸ್ಲೋ ಆಗಿ ಓಡಿಸ್ತೀಯಪ್ಪ ಗಾಡಿನ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್. ಯಾರು ಯಾರು ಹೇಳ್ತಾ ಇರೋದು? ಹೇಳ್ತಾ ಇರೋದು ಅಲ್ಲಮ್ಮ, ಮೊಲ ಆಮೆಗೆ ಹೇಳಿದ್ದು. ಓ, ಅಲ್ಲಿ ನೋಡು, ಮೆಡಿಕೋ ಸ್ವಾಮಿಗಳು ಬಂದು ಕೂತ್ಬಿಟ್ಟಿದ್ದಾರೆ. ನೀನು ಅವ್ರನ್ನ ಕೇಳಿ ನೋಡು, ಅವರು ನಾನು ಹೇಳಿದ್ದನ್ನೇ ಹೇಳ್ತಾರೆ. ತಗೋ ಈ ಮಾತ್ರೇನ, ಬಹುಜನ ಹಿತಾಯ ಬಹುಜನ ಸುಖಾಯ. ನೋಡು, ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ನಿನಗೆ ತುಂಬ ಒಳ್ಳೆಯದಾಗತ್ತೆ. ಈ ವಿಟಮಿನ್ ಮಾತ್ರೆ ನಾವು ನುಂಗು, ಇದು ಹುಳಿ ಮಾತ್ರೆ, ಚೀಪೋಕೆ ಬಿ ಕಾಂಪ್ಲೆಕ್ಸ್ ಇದ್ದ ಹಾಗೆ ಇರುತ್ತೆ. ಈ ಮಾತ್ರೆ ನುಂಗಿದ್ರೆ A1 ಆರೋಗ್ಯ ಬೈತೆಗೆ. ಮೋಹನ್ ನೋಡಿ, ಆಯಮ್ಮ ಭಕ್ತಿಯಿಂದ ಮಾತ್ರೆ ತಗೊಂಡು ಕಣ್ಣುಗೊತ್ಕೊಂಡ್ಲು. ಈ ಬಂದವ್ರಿಗೆಲ್ಲ ಮಾತ್ರೆಗಳು ಕೊಡೋ ಇಂಥ ಸೀನು ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಅದು ದೇವಸ್ಥಾನದ ಬ್ಯಾಕ್ಗ್ರೌಂಡಲ್ಲಿ. ನೋಡು, ಇವರು ಮೆಡಿಕೋ ಸ್ವಾಮಿ, ಮುಂಚೆ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಹೆಂಡತಿ ಮಕ್ಕಳು ಪಾಪ ತೀರ್ಕೊಂಡ್ಬಿಟ್ರು, ಆಮೇಲೆ ಇವರಿಗೆ ವೈರಾಗ್ಯ ಬಂದ್ಬಿಡ್ತು. ಈಗ ದೇವಸ್ಥಾನದ ಹತ್ರ ಬಂದು ಸ್ವಾಮಿಯ ಕೂತ್ಕೋತಾರೆ, ಆರೋಗ್ಯದ ಬಗ್ಗೆ ಫ್ರೀ ಕನ್ಸಲ್ಟೇಷನ್ನು. ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ತಗೊಳ್ಳಿ ಚೀಪ್ಕೊಳ್ಳಿ ಅಂತ ಮಾತ್ರೆಗಳನ್ನ ಕೊಡ್ತಾ ಇರ್ತಾರೆ. ನಾನು ಒಪ್ತೀನಪ್ಪ, ಪ್ರಸಾದ ಕೊಡೋ ಬದಲು ವಿಟಮಿನ್ ಮಾತ್ರೆ ಕೊಟ್ಟರೆ ಎಷ್ಟೋ ಅನುಕೂಲ ಆಗುತ್ತೆ. ಕರೆಕ್ಟ್. ಬನ್ನಿ ಬನ್ನಿ, ದೇವಸ್ಥಾನದ ಒಳಗೆ ಹೋಗಿ ಬರೋಣ. ಲೇಟ್ ಆದರೆ ಪೂಜಾರಿಗಳ ಆಶೀರ್ವಾದ ಡೈಲ್ಯೂಟ್ ಆಗಿ ಹೋಗುತ್ತೆ. ಕರೆಕ್ಟ್. ಹಾಂ ತಗೊಳ್ಳಿ, ಈ ಬುಟ್ಟಿ ಯಾರದ್ದು? ಕೊಡಿ, ಇದು ನಂದು. ಸ್ವಾಮಿಗಳೇ, ನನ್ನ ಮಗ ಸತ್ಯವಾನ್ ಅಂತ, ಇವನಿಗೆ ಇವತ್ತಿಗೆ 1 ವರ್ಷ ತುಂಬಿತು. ಚೆನ್ನಾಗಿ ಆಶೀರ್ವಾದ ಮಾಡಿ.
ಶಾಂತಿರಸ್ತು, ಪುಷ್ಟಿರಸ್ತು, ಆರೋಗ್ಯಮಸ್ತು. ಸುಕನ್ಯಾ, ಪ್ರತಿ ತಿಂಗಳು ತಪ್ಪದೇ ಬರ್ತಾ ಇದೀಯಮ್ಮ ಇಲ್ಲಿಗೆ ನೀನು. ಹಾ, ನೀನು ಗರ್ಭಿಣಿ ಆದಾಗಲಿಂದ ನೋಡ್ತಾ ಇದ್ದೀನಿ, ಭಕ್ತಿಯಿಂದ ಇಲ್ಲಿಗೆ ಬರ್ತೀಯ, ಮಿಡುಕೋ ಸ್ವಾಮಿಗಳನ್ನು ಮಾತಾಡಿಸ್ತೀಯ, ದೇವಸ್ಥಾನಕ್ಕೆ ಸುತ್ತ ಹೊಡಿತೀಯ. ಹಾ, ದೇವರು ನಿನ್ನ ಪಾಲ್ಗಿದ್ದಾನೆ, ನೀನು ಒಳ್ಳೆಯದೇ ಆಗತ್ತಮ್ಮ. ಮಗು ಭಾಳ ಮುದ್ದಾಗಿದೆ. ಆಯ್ತಮ್ಮ, ಹೋಗ್ಬಿಡ್ಬಾ. ಆ ಪ್ರಸಾದ ತಗೊಂಡೋಗೋದನ್ನ ಮರಿಬೇಡ. ಆಯ್ತು ಸ್ವಾಮಿಗಳೇ, ಎಲ್ಲ ನಿಮ್ಮ ಆಶೀರ್ವಾದ. ಮೋಹನ್, ಏನಪ್ಪಣೆ? ದೇವಸ್ಥಾನದ ಹೊಸಲು ತುಳಿಬಾರ್ದು. ಸರಿ, ಮತ್ತೆ ಹಾಗಾದ್ರೆ ಕಾಲ್ ಆಚೆ ಇಟ್ಟು ಬಂದ್ಬಿಡ್ಲಾ? ಬೇಡ ಬೇಡ, ಹೊಸಲು ದಾಟ್ಕೊಂಡು ಬನ್ನಿ. ಕೈ ಮುಗಿರಿ. ಹಾ, ಮುಗಿದೆ. ಪೂಜಾರಿಗಲ್ಲ, ದೇವರಿಗೆ. ಓ ಸರಿ ಸರಿ ಸರಿ. ಹೆಸರು? ನನ್ನ ಹೆಸರು ಮೋಹನ ಅಂತ. ಮೋಹನ. ಗೋತ್ರ? ಭಾರದ್ವಾಜ. ಭಾರದ್ವಾಜ. ರಾಶಿ? ಸಿಂಹರಾಶಿ. ಇವಳು ಮಾಲಾ ಅಂತ. ನಮಸ್ಕಾರ. ಕಶ್ಯಪಸ ಗೋತ್ರ. ಗೂಳಿ ರಾಶಿ? ಗೂಳಿ ಅಲ್ಲ, ವೃಷಭ ರಾಶಿ. ಗುಮ್ಮಕ್ಕೆ ಬರ್ತೀಯೋ? ಓಂ ಶಿವಾಯ ನಮಃ, ಓಂ ಮಹೇಶ್ವರಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ಓಂ ವಾಮದೇವಾಯ ನಮಃ, ಓಂ ವಿರೂಪಾಕ್ಷಾಯ ನಮಃ, ಓಂ ಚಕ್ರಪತಿನೇ ನಮಃ, ಓಂ ಲೀಲಾಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಓಂ ನಮಃ. ಮಂಗಳಾರತಿ ತಗೊಳ್ಳಿ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ನಮಗೆ ಇನ್ನೂ ಕಲ್ಯಾಣ ಆಗಿಲ್ಲ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಸ್ವಾಮಿ? ಗೊತ್ತಾಗಲ್ವೇ? ಕಾಲಲ್ಲಿ ಉಂಗುರ ಇಲ್ಲ, ಕೊತ್ತಲ್ಲಿ ತಾಳಿ ಇಲ್ಲ, ಕಣ್ಣಲ್ಲಿ ಆಸೆ ಇದೆ. ಅಯ್ಯೋಯ್ಯೋ, ಎಷ್ಟು ಕರೆಕ್ಟಾಗಿ ಹೇಳ್ಬಿಟ್ರಿ ಸ್ವಾಮಿಗಳೇ. ಆ ದೇವಸ್ಥಾನಕ್ಕೆ ಹುಡುಗಿಯರು ಯಾಕೆ ಬರ್ತಾರೆ ಗೊತ್ತಾ? ಆರೋಗ್ಯವಂತನಾದ ಸಿಕ್ಸ್ ಪ್ಯಾಕ್ಸ್ ಜೇಬುಗಳಿರುವಂತಹ ಗಂಡನ ಕೊಡು ಅಂತ ಕೇಳೋಕೆ. ಅಂದ್ರೆ ಆರು ಜೇಬುಗಳಿರೋ ಹುಡುಗನ್ನ ದೇವ್ರು ಕೊಡ್ತಾನ? ಅದು ಅವರವರ ಅದೃಷ್ಟ ಕಣಮ್ಮ. ಟಿಕೆಟ್ ಕೊಂಡವರಿಗೆಲ್ಲ ಲಾಟ್ರಿಯಲ್ಲಿ ಬಹುಮಾನ ಬರೋದಿಲ್ಲ, ಗೊತ್ತಿಲ್ವೇ ನನಗೆ? ನೀನು ಜಯ ಗಳಿಸಿದ್ಯಾ ತಾಯಿ? ಹೇಗೆ ಹೇಳ್ತೀರಾ? ನೋಡಿ, ನಿಮ್ಮ ನಿಶ್ಚಿತಾರ್ಥ ನಡೆದ ಸಂಜೆ ನಿಮ್ಮಪ್ಪ ಅಮ್ಮ ಇಲ್ಲಿಗೆ ಬಂದಿದ್ರು. ಓ ಹೌದಾ? ಬಂದು ನಿಮ್ಮ ಹೆಸರಿನಲ್ಲಿ ದೇವರಿಗೆ ಅಭಿಷೇಕ ಮಾಡಿಸಿದ್ದಾರೆ. ಒಳ್ಳೆ ಅಳಿಯ ಸಿಕ್ಕಿದಾನೆ ಅಂತ ಹೇಳಿದ್ರು ಬೇರೆ. ಈ ಏರಿಯಾದ ಎಲ್ಲ ಮುಖ್ಯ ವಿಚಾರಗಳು ನಮ್ಮ ದೇವರಿಗೂ ಗೊತ್ತಾಗುತ್ತೆ. ನಮಸ್ಕಾರ ಮಾಡ್ರಿ. ನಮಸ್ಕಾರ ಪೂಜ್ಯರೇ, ನಮಸ್ಕಾರ. ದೇವ್ರಿಗೆ ಮಾಡಿದ್ರೆ ಸಾಕು, ಬನ್ನಿ ಆಚೆ ಹೋಗೋಣ. ಆ ಮೆಡಿಕೋ ಸ್ವಾಮಿಗಳನ್ನ ಮಾತಾಡ್ಸ್ಕೊಂಡು ಬಂದ್ಬಿಡೋಣ. ಓಕೆ ಓಕೆ. ಓ, ತಾಳು 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 ಮಲ, ಮೆಡಿಕೋ ಸ್ವಾಮಿಗಳು ಆ ಮಗುವಿನ ತಾಯಿ ಹತ್ರ ಏನೋ ಮಾತಾಡ್ತಾ ಇದ್ದಾರೆ. ನಾವು ಸ್ವಲ್ಪ ಒಂದೆರಡು ನಿಮಿಷ ಇಲ್ಲೇ ವೇಟ್ ಮಾಡೋಣ. ಆಯ್ತು, ನಿಮ್ ಫ್ಲಾಶ್ ಬ್ಯಾಕ್ ಕತೆಯ ಝಲಕ್ನ ಕೊಡ್ತೀರಾ? ಅಂದ್ರೆ ನಮ್ಮಿಬ್ರು ಲವ್? ಅಲ್ಲ, ನಿಮ್ಮ ದಿಂಬು ವಿಷಯ. ಓ, ಅವಳು ದಿಂಬು ಅಲ್ಲ ಕಣೆ, ಬಿಂದು. ಬೇರೆಯವ್ರಿಗೆ ಬಿಂದು, ನಿಮಗೆ ದಿಂಬು. ಓ, ಮತ್ತೆ ಮತ್ತೆ ಅವಳ ವಿಷಯ ಯಾಕೆ ಎತ್ತಾ ಇದೆಯಾ ನೀನು? ನಾನು ಆಗ್ಲೇ ಅವಳನ್ನ ಮರ್ತಾಗಿದೆ. ಹಾಗಾದ್ರೆ ನಿಮ್ ಪಾಲುಗಳು ಸತ್ತಾಗಿದೆ ಅಂದ್ರೆ ಹೌದು. ಎರಡು ನಿಮಿಷಗಳ ಕಾಲ ಮೌನ ಆಚರಿಸೋಣ. ಗೆಲುವಿನ ಗುಟ್ಟು. ಎಚ್ಐವಿ ಏಡ್ಸ್ ಜಾಗೃತಿ ಕುರಿತು ನೈಜ ಘಟನೆಗಳನ್ನು ಆಧರಿಸಿದ ಸೃಜನಾತ್ಮಕ ನಾಟಕ ಕೇಳಿದಿರಿ. ರಚನೆ ಖ್ಯಾತ ಹಾಸ್ಯ ಲೇಖಕರಾದ ಎಂಎಸ್ ನರಸಿಂಹಮೂರ್ತಿ. ಭಾಗವಹಿಸಿದ ಕಲಾವಿದರು ಎಎಸ್ ಪ್ರಕಾಶ್, ಎಚ್ಎಸ್ ಶ್ರೀರಾಮಕೃಷ್ಣ, ಜಿಪಿ ರಾಮಣ್ಣ, ಸುಬ್ಬಲಕ್ಷ್ಮೀ ದೇವಿ ಹಾಗೂ ಡಾಕ್ಟರ್ ಟಿವಿ ಚಿತ್ಕಲಾ. ನಿರ್ಮಾಣ ಟಿವಿ ವಿದ್ಯಾಶಂಕರ್. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ. ಎಚ್ಐವಿ ಏಡ್ಸ್ ನಿಯಂತ್ರಣ ಮತ್ತು ತಡೆ ಕಾಯ್ದೆ 2017 ರಾಜ್ಯಾದ್ಯಂತ ಜಾರಿಯಾಗಿ ಓಂಬಡ್ಸ್ಮನ್ ಅವರನ್ನು ನೇಮಿಸಲಾಗಿದೆ. ರಾಜ್ಯದಲ್ಲಿರುವ ಎಲ್ಲ ಸಂಸ್ಥೆಗಳ ಹಾಗೂ ಇಲಾಖೆಗಳಡಿಯಲ್ಲಿ ಕಳಂಕ ಮತ್ತು ತಾರತಮ್ಯ ನಿವಾರಣೆಗಾಗಿ ದೂರು ಅಧಿಕಾರಿಗಳನ್ನು ನೇಮಿಸಲು ಕ್ರಮ ಕೈಗೊಳ್ಳಲಾಗಿದೆ. ಆರೋಗ್ಯ ವ್ಯವಸ್ಥೆ ಇರುವ ಸಂಸ್ಥೆಗಳ ಅಡಿಯಲ್ಲಿ 20ಕ್ಕಿಂತ ಹೆಚ್ಚು ಹಾಗೂ ಇತರೆ ಸಂಸ್ಥೆ ಕಾರ್ಖಾನೆಗಳಲ್ಲಿ 100ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳಿದ್ದರೆ ಒಬ್ಬರು ದೂರು ಅಧಿಕಾರಿಯನ್ನು ನೇಮಿಸುವುದು ಕಡ್ಡಾಯ. ಹೆಚ್ಚಿನ ಮಾಹಿತಿಗೆ 9448 4691 ಅಥವಾ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದಲೂ ಪ್ರಸಾರವಾಯಿತು.